ಹುಕ್ಕೇರಿ ತಾಲೂಕಿನ ಪುಣ್ಯಕ್ಷೇತ್ರವಾದಂಥ ಕುರುಣಿ ಗ್ರಾಮದ ಶ್ರೀ ಕಲಗೌಡ ಗುಡಸಿ ಇವರು ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಆಯ್ಕೆಯಾಗಿದ್ದಕ್ಕೆ ಈ ಭಾಗದ ಎಲ್ಲ ಅಭಿಮಾನಿಗಳಿಗೆ, ಕುಟುಂಬಸ್ಥರಿಗೆ ಮತ್ತು ಶಿಕ್ಷಣ ಪ್ರೇಮಿಗಳಿಗೆ, ಶೈಕ್ಷಣಿಕ ಅಭಿಮಾನಿಗಳಿಗೆ ಮತ್ತು ಈ ಭಾಗದ ಎಲ್ಲ ಜನರಿಗೆ ಬಹಳ ಸಂತೋಷ ಉಂಟು ಮಾಡಿದೆ. ಈ ಒಂದು ಹುದ್ದೆಗೆ ಅಲಂಕೃತವಾದಂಥ ಕಲಗೌಡ ಗುಡಸಿಯವರ ಒಂದು ಸಾಧನೆ ನಮ್ಮ ಭಾಗದ ಒಂದು ಗೌರವ ತಂದಿದೆ ಎಂದು ಹೇಳಲು ಎರಡು ಮಾತುವಾಗಿಲ್ಲ. ಯಾವತ್ತೂ ಹುಕ್ಕೇರಿ ತಾಲೂಕು ಶಿಕ್ಷಣದಲ್ಲಿ ತನ್ನದೇ ಆದಂಥ ಒಂದು ಛಾಪ ಮೂಡಿಸುತ್ತಾ ಮುಂದುವರೆದಿದೆ. ಕುರ್ನಿ ಗ್ರಾಮದಲ್ಲಿ ಜನಿಸಿದ ಕಲಗೌಡ ಗುಡಸಿ ಇವರು ಇವತ್ತು ಉನ್ನತ ಹುದ್ದೆಯಲ್ಲಿ ಅಲಂಕರಿಸಿದ ಈ ಒಂದು ಸಾಧನೆ ನಿಜವಾಗಿ ಶ್ಲಾಘನೀಯವಾಗಿದೆ. ನಮ್ಮ ಹುಕ್ಕೇರಿ ತಾಲೂಕಿನಲ್ಲಿ ಶಿಕ್ಷಣವನ್ನು ಕಲಿತು ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಉಪನ್ಯಾಸಕರಾಗಿ ಅನೇಕ ಒಳ್ಳೆಯ ಬೋಧನೆಗಳನ್ನು ಮಾಡುತ್ತಾ ಈ ಒಂದು ರಾಜ್ಯಪಾಲರ ಮುದ್ರೆಯೊಂದಿಗೆ ಈ ಒಂದು ಕುಲಪತಿಯಾಗಿ ಸೇವೆಯನ್ನು ಮಾಡುವಂಥ ಸದುಪಯೋಗ ಇವರಿಗೆ ದೊರಕಿದ್ದು ಇಂದಿಗೂ ಬಹಳ ಸಂತೋಷ ಉಂಟು ಮಾಡಿದೆ. ಡಾಕ್ಟರ್ ಕಲಗೌಡ ಗುಡಸಿಯವರು ಈಗ ನಮ್ಮ ಪ್ರತಿಷ್ಠಿತ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅದು ಹುಕ್ಕೇರಿ ತಾಲೂಕಿನ ಎಲ್ಲ ಜನರಿಗೂ ತುಂಬ ಸಂತೋಷದ ಸಂಗತಿ. ಯಾಕಂದರೆ ಗುಡಸಿಯವರು ಮೂಲತಃ ಹುಕ್ಕೇರಿ ತಾಲೂಕಿನ ಕುರುಣಿ ಗ್ರಾಮದವರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕುರುಣಿ ಗ್ರಾಮದಲ್ಲಿ ಮುಗಿಸಿ ನಂತರ ಪ್ರೌಢಶಾಲಾ ಶಿಕ್ಷಣವನ್ನು ನಾಗರೂರು ಸ್ವಾಮೀಜಿಯವರ ಬೋರ್ಡಿಂಗ್ನಲ್ಲಿ ಇಟ್ಕೊಂಡು ಪ್ರಯೋಗದಲ್ಲಿ ಮುಗಿಸಿದ್ದಾರೆ. ನಂತರ ತಮ್ಮ PUC ಮತ್ತು ಡಿಗ್ರಿಯನ್ನು ನಮ್ಮ ಸಂಕೇಶ್ವರದ ST ಪ್ರೌಢಶಾಲೆ ಮತ್ತು ST ಕಾಲೇಜಿನಲ್ಲಿ ಮುಗಿಸಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರು MSc ಮತ್ತು PhD ಪದವಿಯನ್ನು ಪಡೆದರು. ನಂತರ ಸಂಕೇಶ್ವರದ ಡಿಗ್ರಿ ಕಾಲೇಜಿನಲ್ಲಿ ಸ್ವಲ್ಪ ವರ್ಷ, ನಂತರ ಬಾಗಲಕೋಟೆಯಲ್ಲಿ ಕೆಲವು ವರ್ಷಗಳ ಕಾಲ ಅವರು ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿ ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅವರು ಪ್ರೊಫೆಸರ್ ಆಗಿ ಸೇವೆಯನ್ನು ಆರಂಭಿಸಿದರು. ಕರ್ನಾಟಕ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದಲ್ಲಿ ಉತ್ತಮವಾದಂಥ ಸಂಶೋಧನೆಯನ್ನು ಮಾಡಿ ಹಲವಾರು ಸಂಶೋಧನಾ ಪ್ರಬಂಧಗಳನ್ನು ಕೂಡ ಅವರು ಮಂಡಿಸಿದ್ದಾರೆ. ನಂತರ ಅವರು ಆ ಕರ್ನಾಟಕ ವಿಶ್ವವಿದ್ಯಾಲಯದ ವಿಜ್ಞಾನ ಕೇಂದ್ರದ ನಿರ್ದೇಶಕರಾಗಿ ಬಹಳ ಅತ್ಯುತ್ತಮವಾದಂಥ ಕಾರ್ಯವನ್ನು ನಿರ್ವಹಣೆ ಮಾಡಿ ನಮ್ಮ ಎಲ್ಲ ಪ್ರೌಢಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳಿಗೆ ಆ ವಿಜ್ಞಾನ ಕೇಂದ್ರದಲ್ಲಿ ಸಾಕಷ್ಟು ಉಪಯುಕ್ತ ಮಾಹಿತಿ ಸಿಗುವಂತೆ ಶ್ರಮವಹಿಸಿ ಅದೊಂದು ಮಾದರಿ ವಿಜ್ಞಾನ ಕೇಂದ್ರವನ್ನಾಗಿ ಮಾಡಲಿಕ್ಕೆ ಅವರು ಶ್ರಮಿಸಿದ್ದಾರೆ. ಸೊ ಅವರ ಎಲ್ಲ ಸೇವೆಯನ್ನು ಗಮನಿಸಿ ಕರ್ನಾಟಕ ಗಣ ಸರ್ಕಾರ ಅವರಿಗೆ ನಮ್ಮ ಪ್ರತಿಷ್ಠಿತ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಚಾನ್ಸಲರ್ ಅಂತ ನೇಮಕ ಮಾಡಿದ್ದು ನಮಗೆಲ್ಲರಿಗೂ ತುಂಬ ಸಂತೋಷವಂತಾಗಿದೆ. ಸೊ ಮೂಲತಃ ಒಬ್ಬ ಶಿಕ್ಷಕರ ಮಗನಾಗಿ ಒಂದು ಉತ್ತಮವಾದಂಥ ಸಂಸ್ಕಾರಯುತ ಕುಟುಂಬದಲ್ಲಿ ಜನಿಸಿ ಒಳ್ಳೆಯ ಸುಸಂಸ್ಕೃತ ಸ್ವಭಾವವನ್ನು ಅವರು ಹೊಂದಿದ್ದಾರೆ. ಸೊ ಅವರಿಗೆ ಈ ಒಂದು ಗೌರವ ಮೊದಲೇ ಸಲ್ಲಬೇಕಾಗಿತ್ತು. ಸರ್ಕಾರ ಅವರಿಗೆ ಈ ಒಂದು ಗೌರವವನ್ನು ಸಲ್ಲಿಸೋದಕ್ಕೆ ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಜನರ ಪರವಾಗಿ, ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಶಿಕ್ಷಕರು ಮತ್ತು ಸಂಘಟಕರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಅವರ ಒಂದು ದಕ್ಷ ಅಧಿಕಾರದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದ ಇನ್ನೂ ಉನ್ನತವಾಗಿ ಬೆಳೆಯಲಿ, ಅವರ ಸೇವೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಆ ಕರ್ನಾಟಕ ವಿಶ್ವವಿದ್ಯಾಲಯ ಕಲಿಸಿಕೊ ಅದೊಂದು ಮಾದರಿ ವಿಶ್ವವಿದ್ಯಾಲಯ ಆಗಿ ನಮ್ಮ ದೇಶದಲ್ಲಿ ಬೆಳೆಯಲಿ ಅಂತ ಅವರಿಗೆ ನಾವು ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತೇವೆ.